ಫ್ಯಾಮಿಲಿ ದೇವೇಗೌಡರು ಪಾಪ 86 ವರ್ಷ ಮೋದಿ ಮನೆಯಾಗ ತಗೊಂಡು ಎಡ ಇಟ್ರು ಅಮಿತ್ ಶಾ ಮನೆಯಾಗ ಎಡ ಇಟ್ರು ಈ ಚನ್ನಪಟ್ಟಣದ ಪಾಪ ಕಟ್ಟಡ ಕಣ್ಣೀರೋ ಕಣ್ಣೀರು ಯಾಕೆ ಹೇಳ್ತೀರಿ ನಿಮಗೆ ನಿಲ್ಲೋ ಕಣದವ್ರು ಯಾರು ಕಾಯಿಲೆ ಸತ್ತು ಬಿಟ್ರೆ ಹೇಳಬಹುದು ಏನಪ್ಪ ಸತ್ತು ಬಿಟ್ರು ನೀವೇ ನಿಂತು ಅಳೋದು ಹಾಕ್ಬೇಕು ನಿಲ್ದೆ ಇದ್ರೆ ಅಳೋ ಪರಿಸ್ಥಿತಿನೇ ಇರಲ್ವಲ್ಲ ನಿಂತ್ರೆ ಯಾಕೆ ಇದು ವಿಚಿತ್ರ ಅನ್ಸುತ್ತೆ ಆಮೇಲೆ ರಾಮನಗರ ಆಯ್ತು ಮಂಡ್ಯ ಆಯ್ತು ಪಾಪ ಅವ್ನು ಬಿಜೆಪಿಯಿಂದ ಯೋಗೀಶ್ ಆಯ್ತು ಅವ್ನ ಮನೇನ ಖಾಲಿ ಮಾಡಿಸ್ಬಿಟ್ರೆ ಯಡಿಯೂರಪ್ಪನಿಗೆ ಏನ್ ಬೇಕಾ ಬಾಜಾ ಬರ್ಸಕ್ ಯಾರಿಲ್ಲ ಪುಕ್ಷಿಟ ಸಿಕ್ಕ ಅಂತ ಇವ್ರು ತಗೊಂಡು ಬಾಜಾ ಬರಿಸ್ತಾನೆ ಇದ್ದಾರೆ ಹೋಗ್ಲಿ ಕುಮಾರಸ್ವಾಮಿಗೆ ಇವತ್ತು ಮಂತ್ರಿ ಇದಾರಲ್ಲ ನಿಮಗೆ ಶಕ್ತಿ ಇದೆಯಾ ಕುಮಾರಸ್ವಾಮಿ ಅವರೇ ನಾನು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೆ ಒಂದೊಂದು ಗಂಟೆಯಲ್ಲಿ ಒಂದೊಂದು ನಿರ್ಣಯ ತಗೋತಾ ಇದ್ದೆ ಆ ನಿರ್ಣಯ ತಗೊಳ್ಳೋ ಶಕ್ತಿ ನಿಮಗಿದೆಯಾ ಹೋಗ್ಲಿ ನಿಮ್ ಪ್ರೈವೇಟ್ ಸೆಕ್ರೆಟರಿ ಇಟ್ಕೊಳ್ಳೋ ಶಕ್ತಿ ನಿಮಗಿದೆಯಾ ಇಲ್ಲ ಬಂದ್ರೆ ಭದ್ರಾವತಿ ವಿಎಸ್ಎಲ್ ಎಂಟು ದಿವಸದಲ್ಲಿ ಓಪನ್ ಮಾಡ್ತೇನೆ ಹೆದರಬೇಡಿ ಅಂದ್ರು ಹೋದ್ರು ಮಾರನೇ ದಿವಸ ಅವ್ರ ಸ್ಟೇಟ್ ಮಿನಿಸ್ಟರ್ ಪಾರ್ಲಿಮೆಂಟ್ ನಲ್ಲಿ ರಿಪ್ಲೈ ಕೊಡ್ತಾನ ವಿಎಸ್ಎಲ್ ಮುಚ್ಚಬೇಕು ಅಂತ ಎರಡು ವರ್ಷದ ಹಿಂದೆ ತೀರ್ಮಾನ ಮಾಡಿವೆ ಅದು ಯಾವ ಮಂತ್ರಿ ಹೇಳಿದ್ರಲ್ಲ ಇದು ಸರ್ಕಾರ ತೀರ್ಮಾನ ಆಗ ಹೋಗಿದೆ ಏನ್ ಬಂತು ಉಳಿತು ನಾನಾಗಿದ್ರೆ ಸ್ಪಾಟ್ ನಾಗ ರಾಜೀನಾಮೆ ಕೊಡ್ತಾ ಇದ್ದೆ ನಡೆಯಲ್ಲ ಅಂತೇಳಿ ಬರೀ ಒಂದು ಸಣ್ಣ ತಪ್ಪಾಯ್ತು ಅಂತೇಳಿ ನಾಲ್ಕೂವರೆ ವರ್ಷದ ಎಂಎಲ್ಸಿನ ರಾಜೀನಾಮೆ ಕೊಟ್ಟು ಹೊರಗೆ ಬಂದ ಅಧಿಕಾರ ಶಾಶ್ವತ ಅಲ್ಲ ಕುಮಾರಸ್ವಾಮಿ ಅವರೇ ಮಾನ ಮುಖ್ಯ ಸ್ಥಾನ ಮುಖ್ಯ ಅಲ್ಲ ಇವತ್ತು ಕರ್ನಾಟಕದ ಮಾಜಿ ಪ್ರಧಾನಮಂತ್ರಿಯವರ ಸುಪುತ್ರರು ಎರಡು ಸಲ ನೀವು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ನಿಮ್ ಮಾತಿಗೆ ಬೆಲೆ ಇಲ್ಲ ಅಂದ್ರೆ ಯಾಕ್ರಿ ಇರ್ಬೇಕು ಅಲ್ಲಿ ಇವತ್ತಲ್ಲ ನಾಳೆ ಆದ್ರೆ ಇದು ಮುರಿತೈತಿ ಇವತ್ತು ಹೇಳೋಗಿರ್ತೀನಿ ನಿಮಗೆ ನಾನು ಈ ಮೈತ್ರಿ ಬಾರಿ ದಿವಸ ಇರಲ್ಲ ಕಾರಣ ಎಣ್ಣೆ ನೀರು ಸೇರದೇ ಇಲ್ಲ ಅದು ಅದು ಕೇಶವ ಕೃಪ ಇದು ಬಸವ ಕೃಪ ಸೊ ಹಾಗಾಗಿ ಬಸವ ಕೃಪ ಚಿಂತನೆ ಬೇರೆ ಕೇಶವ ಕೃಪ ಚಿಂತನೆ ಬೇರೆ ನಮಗೆ ಸಾಕಷ್ಟು ನಿಮ್ಮ ಅಭಿಮಾನಿಗಳು ನಿಮ್ಮ ಬೆಂಬಲಿಗರು ಕೂಡ ಒಂದು ನಿರೀಕ್ಷೆಯಲ್ಲಿ ಇದ್ದಾರೆ ಸಿಎಂ ಇಬ್ರಾಹಿಂ ಒಂದು ಯಾವ್ದಾದ್ರು ಸ್ಥಾನ ಯಾವ್ದಾದ್ರು ಪಕ್ಷ ನಿರ್ದಿಷ್ಟವಾಗಿ ಒಂದು ಗುರುತಿಸುವಿಕೆ ಬೇಕಾಗಿದೆ ಸಿಎಂ ಇಬ್ರಾಹಿಂ ಸಾಹೇಬ್ ಸ್ಥಾನ ಇಲ್ಲ ಆದ್ರೆ ಜನರ ಮನಸ್ಸಿನಲ್ಲಿ ಮಾನ ಇದೆ ಒಂದು ಎರಡನೇದು ನಾನು ಈಗಾಗಲೇ ಎರಡು ಸಭೆ ಮಾಡಿದ್ದೇನೆ ಕರ್ನಾಟಕದಲ್ಲಿ ಮೂರನೇ ಒಂದು ಶಕ್ತಿ ಶಿವನ ಮೂರನೇ ಕಣ್ಣು ತೆರೀಬೇಕು ಇಲ್ಲಿ ರೈತ ಸಂಘ ಎಲ್ಲ ಕನ್ನಡ ಪರ ಸಂಘಟನೆಗಳು ದಲಿತ ಸಂಘಟನೆಗಳು ಮಾರಸಂದ್ರ ಮುನಿಯಪ್ಪನ ಅಂತವ್ರು ಗೋಪಿ ಅಂತವ್ರು ಆರ್ಪಿಎಲ್ ಇರ್ತಕ್ಕಂಥವ್ರು ಎಲ್ಲರದ್ದು ಒಂದು 150 ಜನರದ್ದು ಎರಡು ಸಲ ಸಭೆ ಮಾಡಿ ಗೋಪಿಯವರ ಅಧ್ಯಕ್ಷತೆಯಲ್ಲಿ ಇದನ್ನ ರಾಜಕೀಯ ಪಕ್ಷವಾಗಿ ಮಾಡಬೇಕಾದ್ರೆ ಇದು ರೂಪರೇಷೆಗಳು ಏನು ಇದರ ಸಿದ್ಧಾಂತ ಏನು 20 ಜನರು ಕಂಪ್ಲೀಟ್ ಮಾಡಿದ್ದೀವಿ ಈ ತಿಂಗಳ ಕೊನೆಯಲ್ಲಿ ನವೆಂಬರ್ 30ಕ್ಕೆ ಅವರು ರಿಪೋರ್ಟ್ ಕೊಡ್ತಾರೆ ಡಿಸೆಂಬರ್ ಒಂದು ಅನೌನ್ಸ್ಮೆಂಟ್ ಈ ರಾಜ್ಯದಲ್ಲಿ ಆಗುತ್ತೆ ಹೊಸ ಪಕ್ಷ ನಿರ್ಮಾಣ ಆಗುತ್ತೆ ಮೂರನೇ ಶಕ್ತಿ ಅವಶ್ಯಕತೆ ಇದೆ ಈಗ ನೀವು ನೋಡಿದ್ರಲ್ಲ ಇವರಿಬ್ರುವಾ ನೀನಿಷ್ಟು ತಿಂದೆ ಅಂತ ಅವನು ಇವನಿಷ್ಟು ತಿಂದೆ ನಾನು ಈ ತಿನ್ಲಾರ್ದ ಇರೋ ಪತಿ ವರ್ತರನ್ನ ಹೊಸದಾಗಿ ಇಳಿಸೋಣ ಅಂತ ಮುಸಲ್ಮಾನಕ್ಕೆ ಹಾಲತ್ತ ಬಿಲ್ಕುಲ್ ಖರಾಬೇ ಮುಸಲ್ಮಾನ ಮೊನ್ನೆ ಸವಣೂರಲ್ಲಿ 50 ಜನ ಮುಸಲ್ಮಾನರನ್ನ ಹೊಡೆದು ಮನೆಯಿಂದ ಹೊರಗಾಕಿದ್ದಾರೆ ಪೊಲೀಸ್ ಒಂದು ಎಫ್ಐಆರ್ ಹಾಕಿಲ್ಲ ಅದಕ್ಕೆ ನಾನು ಆ ಊರಿನಲ್ಲಿ ಇರ್ತಕ್ಕಂತ ತರಬಾಳು ಮರಳು ಸಿದ್ದನ ಭಕ್ತರು ಸಾಣೆಹಳ್ಳಿ ಮಹಾಸ್ವಾಮಿಗಳಿಗೆ ಪ್ರಾರ್ಥನೆ ಮಾಡ್ತೀನಿ ನಾವು ಪೊಲೀಸಿನ ಮೇಲೆ ನಮಗೆ ನಂಬಿಕೆ ಇಲ್ಲ ಧರ್ಮಪೀಠದವ್ರು ನೀವೇ ಹೋಗಿ ಹರಹರ ಭಕ್ತರನ್ನ ಬಂದು ಮಾಡಿ ಆ ಮುಸಲ್ಮಾನರನ್ನ ಮತ್ತೆ ಪುನಃ ಮನೆ ಕರ್ಕೊಂಡ್ಬಂದು ನೆಲೆಸ್ತಕ್ಕಂತ ಕೆಲಸವನ್ನ ನೀವು ಮಾಡಬೇಕು ಅಂತೇಳಿ ಶಿವಕುಮಾರ ಸ್ವಾಮಿ ಅವರಿಗೆ ಸಾಣೆಹಳ್ಳಿ ಸ್ವಾಮಿ ಅವರಿಗೆ ನಿಮ್ಮ ಮುಖಾಂತರ ನಾನು ಕೈ ಮುಗಿದು ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಯಾಕಂದ್ರೆ ಕಾನೂನು ಪೊಲೀಸರನ್ನು ತಗೊಂಡೋಗಿ ಪೊಲೀಸರು ಭಯದಿಂದ ಜನರ ಮನಸ್ಸು ಒಂದು ಮಾಡಕ್ ಆಗಲ್ಲ ಧರ್ಮಪೀಠದವ್ರು ಕೂತು ಬುದ್ಧಿವಾದ ಹೇಳಿ ಅವ್ರ ಮನಸ್ಸುಗಳನ್ನ ಬಂದ್ ಮಾಡತಕ್ಕಂಥದ್ದಕ್ಕೆ ಸಾಧ್ಯವಾಗುತ್ತೆ
ಸರ್ ಆಮೇಲೆ ಜಮೀರ್ ಅವರು ಕುಮಾರಸ್ವಾಮಿ ಕರಿಯ ಅಂತ ವರ್ಣಾಧಾರಿತ ಆರೋಪ ಮಾಡ್ತಾ ಇದ್ದಾರೆ ಕರಿಯ ಬಿಳಿಯ ಇಸ್ಲಾಂ ನಲ್ಲಿ ಫಸ್ಟ್ ಕಾಬಾದ್ ಮೇಲೆ ಕೂಗಿ ಅಜಾ ಕೂಗಿದ್ದೆ ಕರಿಯ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾದ್ರೂ ಅಂತ ಏನ್ರಿ ಮನುಷ್ಯನ ಬಣ್ಣದ ಮೇಲೆ ಅಲ್ಲ ಕುಮಾರಸ್ವಾಮಿ ಜಮೀರ್ ಅವರ ಗುಣದ ಮೇಲೆ ಹೋಗಬೇಕಾಗುತ್ತೆ ನಿಮಗೆ ಗೊತ್ತಿದೆ ಕಪ್ಪಿಗಿದ್ದಾರೆ ಕೆಲವರು ಬೆಳ್ಳಗಿದ್ದಾರೆ ಕೆಲವರು ಕೆಂಪಿಗಿದ್ದಾರೆ ಮನಸ್ಸು ಕಪ್ಪಾಗಬಾರದು ಮನಸ್ಸು ಶುದ್ಧವಾಗಿರಬೇಕು ನಿಮ್ ರೇಟ್ ಹೇಳು ಬಿಜೆಪಿ ಸೃಷ್ಟಿ ಬಗ್ಗೆ ಮಾತಾಡಿದ್ರೆ ಅದರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳಿ ಅದನ್ನ ನಿಮಗೆ ಗೊತ್ತಿದೆ ನಾನು ಯಾಕೆ ಕೇಳ್ತಿದ್ದೀನಿ ಇಲ್ಲ ನಮಗೆ ಅಷ್ಟು ಲವ್ ಮ್ಯಾರೇಜ್ ನಿಮಗೆ ಗೊತ್ತಿಲ್ಲ ಸರ್ ಈ ಜಿಲ್ಲೆ ರಾಜಕೀಯ ಬಗ್ಗೆ ಸರ್ ಜಮೀರ್ ಹೇಳ್ತಾರೆ ಬಿಜೆಪಿ ಹೋಗಿ ಈ ತರ ಮಾತಾಡ್ತಿದೆ ಮುಸ್ಲಿಮರಿಂದ ಚಂದ ಎತ್ತಿ ನಿನ್ನ ಖರೀದಿ ಮಾಡ್ತೀನಿ ನಿನ್ನ ರೇಟ್ ಹೇಳು ಅಂತ ಹೇಳಿ ಜಮೀರ್ ಅಹಮದ್ ಹೇಳ್ತಾರೆ ಕುಮಾರಸ್ವಾಮಿ ಅವರೆಲ್ಲ ದೊಡ್ಡವರು ನಾವೆಲ್ಲ ದಾಸೋದವರು ಖರೀದಿ ಮಾಡೋದು ಮುಂಕು ನಾನು ಅದನ್ನೇ ಹೇಳೋದು ಯತ್ನಾಳ್ ಅವರು ಆ ರೀತಿ ಅವ್ರು ಮಾತಾಡಿದ್ರೆ ತಪ್ಪು ನೀವು ಬಸವಕುಲದಲ್ಲಿ ಹುಟ್ಟಿರ್ತಕ್ಕಂಥವ್ರು ಇಡೀ ಬಸವಕುಲಕ್ಕೆ ಅಗೌರವ ತಂದಂತದ್ದು ಹೆಣ್ಮಕ್ಳ ಬಗ್ಗೆ ನೀವು ಮಾತಾಡ್ತಕ್ಕಂಥದ್ದು ಬಿಡಿ ಅದು ಬೇಡ ಅವ್ರ ಸ್ವಭಾವ ಕೇರ್ ಮಾಡಬೇಡ್ರಿ ರಾತ್ರಿ ಕಸ್ ಒಳ್ಳೆ ಊಟ ಹಾಕ್ರಿ ಮತ್ ಬೆಳಗ್ಗೆ ಬೈತಾರ ಬಿಟ್ಟು ಬಿಡ್ರಿ ಅದ್ರ ಬಗ್ಗೆ ನೀವು ರಿಯಾಕ್ಷನ್ ಮಾಡೋದಕ್ಕೂ ಅಥವಾ ಪ್ರತಿ ಇದು ಕೊಡೋದಕ್ಕೂ ಹೋಗ್ಬೇಡ್ರಿ ನಿಮ್ಮದು ಏನದ ನಿಮ್ ಮುಖಂಡರು ಅದಾರ ಈ ಬಿಜಾಪುರದಲ್ಲಿ ಈಗಾಗಲೇ ಈಗಾಗಲೇ ಕಾಂಗ್ರೆಸ್ ನಾಯಕರುಗಳು ಕೆಲವೊಂದು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ ನಾವು ಅದಕ್ಕೆ ಹೊಣೆ ಹೊತ್ತು ನಾವೇ ತಿರುಗಾಡ್ತಾ ಇದ್ದೀವಿ ಸೊ ಹಾಗಾಗಿ ಯಾರು ಗಾಬರಿ ಆಗಬೇಕಾದ್ರೆ ಪ್ರಮುಖವಾಗಿ ಮುಸ್ಲಿಮರಿಗೆ ಹೆಚ್ಚಿನ ಒಂದು ಅನಾನುಕೂಲತೆ ವಕಫ್ನಿಂದ ಆಗಿದೆ ಅಂತಕ್ಕಂಥದ್ದನ್ನ ಎಂ ಬಿ ಪಾಟೀಲ್ ಹೇಳಿದ್ದಾರೆ ಆಗಿದೆ ಅನಾನುಕೂಲತೆ ವಕ್ಫ್ನಿಂದ ಆಗಿದೆ ಅನುಕೂಲತೆನೂ ಆಗಿದೆ ಕೆಲವರು ಸಾಬ್ರ ಅಂಗಡಿ ತಗೊಂಡು 10 ರೂಪಾಯಿ ಬಡಿಗೆ ಕೊಡ್ತಿದ್ದಾರೆ ಬೇರೆಯವ್ರಿಗೆ 3,000 ಗೀರೆ ಬಡಿಗೆ ಕೊಟ್ಟಾರ ಅದು ಇದೆ ಬಂದ್ರು ಬಂದ್ಬಿಡ್ತಾರ